ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಹೊಸದನ್ನ ಮಾಡೋದಕ್ಕೆ ಹೊರಟಾಗ ಸ್ವಲ್ಪ ಭಯ ಪಟ್ಕೊಂಡಿರ್ತಾನೆ. ನಾನೇನಾದರೂ ಸಫಲನಾಗ್ಬಿಟ್ರೆ ಏನು ಅಂತ ಯೋಚನೆ ಮಾಡ್ತಾನೆ. ಯಾರು ಏನು ಹೇಳ್ತಾರೋ ನನ್ನ ನೋಡಿ ನಗೋದಿಲ್ವಾ ಅನ್ಕೋತಾನೆ. ಇದಕ್ಕೆ ನಾನೇನಾದರೂ ಹೇಳೋದಾದ್ರೆ, ಇಂಥ ಸವಾಲುಗಳನ್ನು ಎದುರಿಸಬೇಕಾದ್ರೆ ಯಾವತ್ತೂ ಭಯ ಪಟ್ಕೋಬೇಡಿ. ಯಾಕೆ ಅಂದರೆ ಇದರಿಂದ ಎರಡೇ ಪರಿಣಾಮ ಆಗೋದು. ಮೊದಲನೇ ಪರಿಣಾಮ, ನೀವು ಗೆದ್ದು ಬಿಡ್ತೀರ. ಎರಡನೇ ಪರಿಣಾಮ, ನೀವು ಸೋತ್ ಹೋಗ್ತೀರ. ಸರಳ, ನೀವೇನಾದರೂ ಗೆದ್ರೆ ನೀವು ಎಲ್ಲರಿಗೂ ನಾಯಕ ಆಗ್ತೀರ. ಒಂದ್ ವೇಳೆ ನೀವೇನಾದರೂ ಸೋತರೂ ಕೂಡ ಆಗ್ಲೂ ನಿಮಗೆ ಆ ಅನುಭವ ಆಗತ್ತೆ. ಅದರಿಂದ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡಬಹುದು. ಈಗ ಯೋಚನೆ ಮಾಡಿ, ಈ ಮಾರ್ಗದರ್ಶನದಿಂದ ನೀವು ಯಾರಿಗೋ ಸಹಾಯ ಮಾಡ್ತಾ ಇದ್ದೀರ. ಅದರಿಂದ ಅವನು ತನ್ನ ಕನಸನ್ನ ಪೂರ್ತಿ ಮಾಡ್ಕೋಬಹುದು. ತುಂಬಾ ದೊಡ್ಡ ಪುಣ್ಯದ ವಿಷಯ ಇದು. ಒಂದು ಸರಳವಾದ ವಿಷಯ ಅರ್ಥ ಮಾಡ್ಕೊಳ್ಳಿ, ಸೋಲೋ ಗೆಲುವು ಎರಡೂ ಒಂದೇ ಕಡೆ ಕರ್ಕೊಂಡು ಹೋಗುತ್ತೆ, ಅದು ಗೆಲುವಿನ ಕಡೆಗೆ. ಅದಕ್ಕೆ ನಿಮ್ಮ ದೃಷ್ಟಿಯನ್ನ ಚೆನ್ನಾಗಿಟ್ಕೊಳ್ಳಿ. ಆದರೆ ನಿಮ್ಮ ಆಯ್ಕೆಗಳನ್ನ ಮಿತಿಗೊಳಿಸ್ಕೋಬೇಡಿ. ಈ ಮಿತಿಗಳಿಗೆ ಆಯ್ಕೆ ಕೊಡಿ. ಸ್ವತಃ ನಿಮ್ಮ ವ್ಯಕ್ತಿತ್ವನ ವಿಶಾಲ ಮಾಡ್ಕೊಳ್ಳಿ, ಶಕ್ತಿಶಾಲಿ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.